ಓಕೆ, ಇದು ರಾಯಚೂರು ಜಿಲ್ಲೆಯಲ್ಲಿ ಮಳೆ ನಿಂತಿದೆ, ಆದರೆ ಪ್ರವಾಹದ ಭೀತಿ ಇನ್ನೂ ಕೂಡ ಜನರಲ್ಲಿ ಅದೇ ರೀತಿ ಆತಂಕವನ್ನು ತಂದೊಡ್ತಾ ಇದೆ. ಇನ್ನು ಜೋಡಿ ಬಂಡೆ ಆಪರೇಷನ್ ತಾತ್ಕಾಲಿಕವಾಗಿ ಸ್ಥಗಿತವಾಗಿತ್ತು ಗೋಕಾಕ್ನಲ್ಲಿ. ಮಧ್ಯದಲ್ಲಿ ಮಳೆ ಬೀಳ್ತಾ ಇತ್ತು, ಹಾಗಾಗಿ ಆ ಆಪರೇಷನನ್ನು ಸ್ಥಗಿತಗೊಳಿಸಿದ್ರು. ಆದರೆ ಈಗ ಮತ್ತೆ ಕಾರ್ಯಾಚರಣೆ ಆರಂಭವಾಗಿದೆ ಅಂತಕ್ಕಂಥದ್ರ ಬಗ್ಗೆ ನಮಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಗುಡ್ಡದ ಮೇಲಿರ್ತಕ್ಕಂಥ ಈ ಜೋಡಿ ಬಂಡೆಗಳು ದಿನ ದಿನಕ್ಕೂ ಒಂದಡಿ ಎರಡಡಿ ಈ ಥರದ ಮುಂದಕ್ಕೆ ಜರ್ಕಾಗ್ತಾ ಇತ್ತು. ಸೊ ಕೆಳಗಡೆ ಒಂದು ವೇಳೆ ಏನಾದರೂ ಅದು ಜಾರಿ ಬಿದ್ದರೆ ಅನೇಕ ಮನೆಗಳಿಗೆ ಅನಾಹುತವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆಪರೇಷನ್ ಮಾಡ್ತಾ ಇದ್ದಾರೆ. ಅಂತಂದರೆ ಆ ಬಂಡೆ ಏನಿದೆ, ಆ ಬಂಡೆಯ ಕೆಳಭಾಗದಲ್ಲಿ ಹಳ್ಳವನ್ನು ಕೊರೆದು ಒಂದು ವೇಳೆ ಬಂಡೆ ಜಾರು ಬಿದ್ದರೂ ಕೂಡ ಹಳ್ಳಕ್ಕೆ ಬೀಳಬೇಕು, ಆ ರೀತಿಯಾದಂತಹ ಒಂದು ಆಪರೇಷನನ್ನು NDRF ತಂಡದವರು ಮಾಡ್ತಾ ಇದ್ರು ಗೋಕಾಕ್ನ ತಹಶೀಲ್ದಾರ್ ನೇತೃತ್ವದಲ್ಲಿ. ಅದು ಮಳೆ ಬಂದಿದ್ದರಿಂದ ಸ್ವಲ್ಪ ಸ್ಥಗಿತವಾಗಿತ್ತು, ಆದರೆ ಈಗ ಮತ್ತೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಹಿಂಭಾಗದಿಂದ ಬಂಡೆಗಳನ್ನು ಪೀಸ್ ಪೀಸ್ ಆಗಿ ಕಟ್ ಮಾಡುವಂತಹ ಕೆಲಸವನ್ನು ಈಗ ಚಾಲು ಮಾಡ್ತಾ ಇದ್ದಾರೆ. JCBಯನ್ನು ತಂದಿದ್ದಾರೆ, ಜೊತೆಗೆ ಇದಕ್ಕೆ ಕ್ರೇನನ್ನು ಕೂಡ ಬಳಸ್ತಾ ಇದ್ದಾರೆ. ಆಪರೇಷನ್ ಜೋಡಿ ಬಂಡೆ ಮತ್ತೆ ಇವಾಗ ಚಾಲು ಆಗಿರತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. JCBಯಿಂದ ಮಣ್ಣನ್ನು ತೆಗೆಯುವಂತಹ ಕೆಲಸ ಕೂಡ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಕೊಲೀಗ್ ದಿಲೀಪ್ ಕುರುಂದವಾಡೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಮತ್ತೆ ಇವಾಗ ಕಾರ್ಯಾಚರಣೆ ಆರಂಭ ಆಗಿದೆಯಾ? ಈಗ ಯಾವ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ? ಈಗ ಬಂಡೆಗಳನ್ನ ಒಡಿತಾ ಇದ್ದಾರಾ ಅಥವಾ ಹಳ್ಳ ಜಾಸ್ತಿ ತೆಗಿತಾ ಇದಾರೆ, ಏನ್ ಮಾಡ್ತಾ ಇದ್ದಾರೆ? ಈಗಾಗಲೇ ಅರವಿಂದ್ ಏನಂತ ಹಳ್ಳ ತೆಗೆಯುವ ಕೆಲಸ ಮುಗಿದಂತದ್ದು ಸುಮಾರು 20 ಅಡಿ ಆಳದಲ್ಲಿ ಹಳ್ಳವನ್ನು ತೆಗೆದಲಾಗಿದೆ. ಈಗ ಎರಡನೇ ಹಂತದ ಕಾರ್ಯಾಚರಣೆ ಆರಂಭ ಆಗಿದೆ. ಇಲ್ಲಿ ವಿಶೇಷವಾಗಿ ಏನಂತಂದ್ರೆ ರಾಜಸ್ಥಾನದಿಂದ ಬಂದಂತ ಏನು ರಂಧ್ರ ಕೊರೆಯುವ ಏನು ಬಂಡೆಗಳಲ್ಲಿ ರಂಧ್ರ ಕೊರೆಯುವ ತಜ್ಞರು ಬಂದಿದ್ದಾರೆ. ಅವರಿಗೆ ಒಂದು ಮಾಹಿತಿಯನ್ನು ನೀಡಲಾಗ್ತಾ ಇದೆ, ಇಲ್ಲೇ ಕೊರಿಬೇಕು ಹಾಗೆ ಅಂತೇಳಿ. ಕೆಲವೇ ಕ್ಷಣಗಳಲ್ಲಿ ರಂಧ್ರ ಕೊರೆಯುವ ಕೆಲಸ ಆರಂಭ ಆಗುವಂತದ್ದು. ಅರವಿಂದ್, ಓಕೆ, ಈ ರಂಧ್ರ ಕೊರಿತಾ ಇರೋದು ಯಾತಕ್ಕೆ? ಇದು ಏನು, ಈ ದೊಡ್ಡ ಎರಡು ಬಂಡೆ ಇದೆ, ಅದರಲ್ಲಿ ಒಂದು ಚಿಕ್ಕ 110 ಟನ್ನದ ಏನು ಬಂಡೆ ಇದೆ ಅದನ್ನ ಅದರದ ಮೇಲೆ ಕುಟ್ಕೊಂಡಿರುವಂತದ್ದು. ಈ 110 ಟನ್ ಬಂಡೆ ಏನೇ ಇದನ್ನ ಪಕ್ಕಕ್ಕೆ ಸರಿಸಿ ಪೀಸ್ ಪೀಸ್ ಮಾಡಿ ಇದನ್ನ ಪಕ್ಕಕ್ಕೆ ಸರಿಸಬೇಕು ಹಾಗೆ ಅಂತ. ಅದರ ರಂಧ್ರ ಕೊರೆದು ಅದರಲ್ಲಿ ಒಂದ್ ಚೂರು ಏನಂತಂದ್ರೆ ಕೆಮಿಕಲ್ ಬಿಟ್ಟು ಅದು ಒಡೆಯೋ ಹಾಗೆ ಮಾಡ್ತಾರೆ ಅಂತೇಳಿ ಈ ಒಂದು ಟೆಕ್ನಾಲಜಿಯನ್ನ ಯೂಸ್ ಮಾಡ್ತಾ ಇದ್ದಾರೆ ಅರವಿಂದ್. ಓಕೆ, ಹಾಗಾದ್ರೆ ಈಗ ಬಂಡೆ ಕೊರೆಯುವ ಪ್ರಯತ್ನ ಎಷ್ಟೊತ್ತಾಗ್ಬೋದು? ಇಷ್ಟು ದೊಡ್ಡ ಬಂಡೆ ಅಂತಂದ್ರೆ ಅದು ಒಂದಿನಕ್ಕೆ ಮುಗಿಯುತ್ತಾ ದಿಲೀಪ್? ಇಲ್ಲ, ಇದು ಸುಮಾರು 2-3 ದಿನಗಳ ಕಾಲ ನಡೆಯುವ ಸಾಧ್ಯತೆಗಳು ಇರುವಂತದ್ದು. ಆದ್ರೆ ಈಗ ಒಂದು ಟ್ರಯಲ್ ಅನ್ನ ಮಾಡ್ತಾ ಇದ್ದಾರೆ ಯಾವ ತರ ಕೊರಿಬೇಕು ಹಾಗೆ ಅಂತೇಳಿ. ಆ ಟ್ರಯಲ್ ಏನೋ ಸಕ್ಸಸ್ ಆದ್ರೆ ಅದಕ್ಕೆ ಅಲ್ಲಿ ಒಂದು ಹೋಲ್ ಅನ್ನ ಮಾಡಿ ಹೋಲ್ ಒಳಗಡೆ ಅದೊಂದು ಕೆಮಿಕಲ್ ಅನ್ನ ಬಿಡ್ತಾರೆ. ಕೆಮಿಕಲ್ ಬಿಟ್ಟ ನಂತರ ಅದು ಪದರ ಪದರೆ ಅಂತ ಲೇಯರ್ ಲೇಯರ್ ಆಗಿ ಹೊರಗೆ ಬೀಳುವಂತದ್ದು. ಆ ಲೇಯರ್ ಹೊರಗೆ ಬಿದ್ದ ನಂತರ ಅಂತಂದ್ರೆ ಅದನ್ನ ದೂಕಿ ಕೆಳಗಡೆ ಬಿಡಿಸುವಂತ ಕಾರ್ಯಕ್ಕೆ ಈಗ ಹಾನಿಯಾಗ್ತಾ ಇರುವಂತದ್ದು ಅರವಿಂದ್. ಅಂದ್ರೆ ಆ ಇಡೀ ಎರಡೂ ಬೃಹತ್ ಬಂಡೆಗಳನ್ನು ಇದೇ ಮೆಥಡ್ ಮುಖಾಂತರ ಪಕ್ಕಕ್ಕೆ ಸರಿಸಬೇಕು ಅಂತನಾ? ಹೌದು, ಇದು ಇದೇ ಒಂದೇ ಮೆಥಡ್ ಇರುವಂತದ್ದು. ಯಾಕಂದ್ರೆ ಬೇರೆ ಯಾವ್ದು ಮೆಥಡ್ ಆದ್ರೂ ಕೂಡ ಕೆಳಗೆ ಜಾರಿ ಹೋಗುವ ಸಾಧ್ಯತೆ ಇರುವುದರಿಂದ ಇದು ಒಂದು ಟೆಕ್ನಾಲಜಿ ಈಗ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಬಹಳಷ್ಟು ಸುಮಾರು 5-6 ಫೀಟ್ ಗಳಂತ ಒಂದು ರಂಧ್ರವನ್ನ ಕೊರೆದು ಅದಕ್ಕೆ ಒಂದು ವಿಶಿಷ್ಟವಾದ ಕೆಮಿಕಲ್ ಅನ್ನ ಬಿಡ್ತಾರೆ. ಆ ಕೆಮಿಕಲ್ ಏನಂದ್ರೆ ಹೇಗೆ ಕೆಳಗಡೆ ಹೋಗುತ್ತೆ ಹಾಗೆ ಅದರ ಏನ ಲೇಯರ್ಸ್ ಗಳನ್ನ ಒಡ್ಕೊಂಡು ಹೋಗುತ್ತೆ. ಆಮೇಲೆ ಅದರ ಲೇಯರ್ ಗಳನ್ನ ಸ್ವಲ್ಪ ಸ್ವಲ್ಪ ಹಾರೆಯಿಂದ ಮತ್ತೆ ಅಲ್ಲಿರ್ತಕ್ಕಂಥ ವಸ್ತುಗಳಿಂದ ಅದನ್ನ ಕೆಳಗಡೆ ಬೀಳಿಸ್ತಕ್ಕಂತ ಕೆಲಸ ಆಗ್ಬೇಕಾಗಿರೋದು. ಆದ್ರೆ ಅದ್ರ ಎಷ್ಟರ ಮಟ್ಟಿಗೆ ಕೆಮಿಕಲ್ ವರ್ಕ್ ಮಾಡುತ್ತೆ ಹಾಗೆ ಅಂತ ಅನ್ನೋದನ್ನ ಈಗ ಚೆಕ್ ಮಾಡ್ತಾ ಇರೋದು. ಈಗ ರಾಜಸ್ಥಾನ ಪರಿಣಿತ ತಂಡ ಈಗ ರಂಧ್ರ ಹೊಡೆಯುವ ಕೆಲಸಕ್ಕೆ ಆರಂಭ ಆಗ್ತದೆ. ಯಾವುದೇ ಕೂಡ ಏನಂತಾರೆ ಇದು ಬಹಳಷ್ಟು ನಾಜೂಕ್ ಆಗಿರುವಂತದ್ದು, ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳಿ ಈಗಾಗಲೇ ಇರ್ತಕ್ಕಂಥ ಅಧಿಕಾರಿ ಎಲ್ಲರೂ ಕೂಡ ಒಂದು ಮಾಹಿತಿಯನ್ನು ಕೊಡಿದ್ರೆ ಮತ್ತೆ ಎಲ್ಲರೂ ದೂರ ಹೋಗ್ಬೇಕು ಹಾಗೆ ಅಂತ ಹೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಅರವಿಂದ್. ಈ ರಂಧ್ರವನ್ನ ಕೊರೆಯುವ ಸಂದರ್ಭದಲ್ಲಿ ಬಂಡೆ ಜಾರುವ ಚಾನ್ಸಸ್ ಇಲ್ವಾ ದಿಲೀಪ್? ಹೌದು, ಅದೇ ಬಹುತೇಕ 90-95% ರಿಸ್ಕ್ ಇರುವಂತದ್ದು. ಅದೇ ಏನಂತಂದ್ರೆ ಅದರ ಮೇಲೆ ಏನು ರಂಧ್ರ ಕೊರಲಿಕ್ಕೆ ಏನು ಹೈಬ್ರಿಡ್ ಆಗತ್ತೆ, ಆ ಹೈಬ್ರಿಡ್ ಏನ್ ತಂದಿದ್ದಾರೆ, ಹೈಬ್ರಿಡ್ ದಿಂದ ಜಾರುವ ಚಾನ್ಸ್ ಇರೋದ್ರಿಂದ ಅದನ್ನೇ ಈಗ ಚೆಕ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಇಲ್ಲಿ ಮದ್ರಾಸು ಹಾಗೆ ಬೇರೆ ಬೇರೆ ಕಡೆಯಿಂದ ಎಲ್ಲಿ ರಂಧ್ರ ಕೊರಿತಾ ಇದ್ರೆ ಅವರೆಲ್ಲವನ್ನು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಈಗ ಎಲ್ಲಾ ಮಾಹಿತಿ ಪಡೆದಾದ ನಂತರ ಯಾವ ತರ ಮಾಡಬೇಕು ಹಾಗೆ ಅಂತ ಹೇಳಿ ಮಾಹಿತಿ ತಗೊಂಡು ಆದ ನಂತರ ಕಾರ್ಯಕ್ರಮ ಕಾರ್ಯ ಆರಂಭ ಆಗುವಂತದ್ದು ಅರವಿಂದ್. ಓಕೆ ದಿಲೀಪ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅದನ್ನ ಈಗಾಗಲೇ ತಗೊಂಡು